केंद्र मत्तु राज्य सरकार जारीगोळिसिरुव रैत विरोधी कानून हिंपडेयुवंते कनिष्ठ माराट बेलेयन्न सीटू प्लस 50 आधार मेले बेले निगदिपडिसुवंते आग्रह नगर जिलाधिकारी कचेरी रैत विरोधी कायदे भूसुधारणे कायदे एपीएमसी कायदे विद्युत खासगीकरण कायदे सेरिदंते हलवारु कायदेगळन्न जारिगे तरुवुदन्न सुप्रीम कोर्ट तडेयज्ञे नीडिदरू कूड कर्नाटक राज्य सरकार सुग्रीवाज्ञे मूलक जारिगे तरुव प्रयत्न नडेसिदे इदु रैतरिगे सरकार घोर अन्याय माडुत्तिदे एंदु नेगिल योगि रैत संघदिंद जिलाधिकारी मूलक मुख्यमंत्री मनवि सल्लिसिदरु ईगागले रैतरु अनेक संकष्टगळल्लि ಸಿಲುಕಿದ್ದು ಕೊರೋನಾ ಲಾಕ್ಡೌನ್ ನಿಂದ ತೊಂದರೆಯಾಗಿದ್ದು ಅತಿವೃಷ್ಟಿ ಅನಾವೃಷ್ಟಿಯಾಗಿದ್ದು ಕೂಡಲೇ ಸರ್ಕಾರಗಳು ಜಾರಿಗೆ ತರುತ್ತಿರುವ ಕಾಯ್ದೆಗಳ ಹಿಂಪಡೆಯಬೇಕು ಸ್ವಾಮಿನಾಥನ ವರದಿ ಪ್ರಕಾರ ವೈಜ್ಞಾನಿಕ ಕನಿಷ್ಠ ಮಾರಾಟ ಬೆಲೆಯನ್ನು ನಿಗದಿಪಡಿಸುವಾಗ ಸಿ2 ಪ್ಲಸ್ 50 ಆಧಾರವಾಗಿಟ್ಟುಕೊಂಡು ನಿರ್ಧರಿಸಬೇಕೆಂದು ವರದಿಯಲ್ಲಿ ಹೇಳಲಾಗಿದೆ ಆದರೆ ಸರ್ಕಾರವು ಈ ವರದಿ ಜಾರಿಗೆ ತರಲು ಹಿಂದೇಟು ಹಾಕುತ್ತಿದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ರೈತರ ಕಷ್ಟಗಳಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ರೈತರೆಲ್ಲ ಸೇರಿಕೊಂಡು ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಮೂಲಕ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಈಗ ನಾವು ಇಲ್ಲಿ ಬಂದದ ಹೋರಾಟ ಉದ್ದೇಶ ಏನಂದ್ರೆ ಇಲ್ಲಿವರೆಗೆ ಆಗಿರುವಂತ ಲೋಪದೋಷಗಳನ್ನು ಸರಿಪಡಿಸ್ತಾರೆ ಅಂತ ಸಾಕಷ್ಟು ದಿವಸ ನಾವು ವೇಟ್ ಮಾಡಿದ್ವು ಇಲ್ಲಿವರೆಗೆ ಬರೆ ಕೊರೋನಾ ಲಾಕ್ಡೌನ್ ಅನ್ಕೊಂತ ಲೇಟ್ ಮಾಡ್ಕೊಂತ ಬಂದ್ರು ಈಗ ಓಪನ್ ಆಗೇನನ ಇವರು ಒಂದು ಕಮಿಟ್ಮೆಂಟ್ ಒಂದು 3 ತಿಂಗಳಾದರೂ ಮಣಿ ಇಲ್ಲದವರಿಗೆ ಮಣಿ ಆಗಿಲ್ಲ ಇನ್ನುವರೆಗೆ ಮತ್ತೆ ಯಾರು ಮಣಿ ಬಿದ್ದವರು ಸರ್ವೆ ಆಗಿಲ್ಲ ಮತ್ತೆ ನಿಜವಾಗಿ ಯಾರಿಗೆ ಸಿಗಬೇಕಾಗಿತ್ತು ಅವರಿಗೆ ಸಿಕ್ಕಿಲ್ಲ ಸರ್ವೆ ಒಳಗೂ ಬಹಳಷ್ಟು ಲೋಪದೋಷಗಳು ಆಗಿದವು ಅದರ ಬಗ್ಗೆ ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಮತ್ತೆ ಈಗ ತುಕ್ಕು ರೋಗ ಅಂತ ಹೇಳಿ ಒಂದು ಈ ಸೋಯಾಬೀನ್ ಗೆ ಮತ್ತೆ ಕಬ್ಬಿಗೆ ಬೆಂಕಿ ರೋಗ ಅಂತ ಬಂದತೆ ಇದರಿಂದ ರೈತರೆಲ್ಲ ತತ್ತರಿಸಿ ಹೋಗಿ ಬಿಟ್ಟಿದ್ದಾರೆ ಇಂತ ಪರಿಸ್ಥಿತಿ ಒಳಗೆ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು ಮತ್ತೆ ಯಾಕಂದ್ರೆ ಇದನ್ನ ಖರ್ಚು ಮಾಡಬೇಕಾದ್ರೆ ಸಾಲ ಮಾಡಿರ್ತಾನೆ ರೈತ ಆ ಬೆಳೆನನ್ನ ಕೈಗೆ ಬಂದ ಹತ್ತಲಿಲ್ಲ ಅಂದ್ರೆ ಅವಂಗ ಉಳಿದಿರೋ ಹಾದಿ ಒಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಈ ಆತ್ಮಹತ್ಯೆ ನಿಲ್ಲಿಸಬೇಕಂದ್ರೆ ಜಿಲ್ಲಾ ಆಡಳಿತದವರು ಸರಿಯಾಗಿ ಅದನ್ನ ಸರ್ವೆ ಮಾಡಿ ಸರಿಯಾಗಿ ಅದರ ಪರಿಹಾರ ಕೊಟ್ಟರೆ ರೈತ ಬದುಕತಾನ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಬದುಕಾಕ ಈ ಮುಖಾಂತರ ನಾವು ಇದನ್ನ ಮನವಿ ಕೊಟ್ಟಕರ ನಾವು ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ರೈತರ ಸಮಸ್ಯೆಗಳಿಗೆ ಬೇಗನೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಬಸವರಾಜ್ ರುದ್ರಪ್ಪ ಮುಕಾಸಿ ನಾವಲಗಟ್ಟಿ ಜಿಲ್ಲಾ ಅಧ್ಯಕ್ಷರು ನೇಗಿಲಿಗೆ ರೈತ ಸಂಘ ಬೆಳಗಾವಿ ಎಲ್ಲ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ಅದ ಏನಪ್ಪ ಅಂತಂದ್ರೆ ನಮ್ಮ ಮೂರು ಮನವಿ ಅದಾವ ನಮ್ಮ ಕಡೆ ಒಂದು ಸಿಎಂ ಸಾಹೇಬರಿಗೆ ಒಂದು ನಮ್ಮ ರಾಜ್ಯದ ಡಾಕ್ಟರ್ ಸುಧಾಕರ್ ಸಾಹೇಬರಿಗೆ ಆರೋಗ್ಯ ಸಚಿವರಿಗೆ ಮತ್ತು ಒಂದು ಡಿಸಿ ಸಾಹೇಬರಿಗೆ ಆರೋಗ್ಯ ಸಚಿವರದ್ದು ಏನಪ್ಪ ಅಂತಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಹಾಸ್ಪಿಟಲ್ ನೇಮಕ ಮಾಡಿ ಒಂದು ವೈದ್ಯರ ನೇಮಕ ಮಾಡಿದ್ರೆ ಅದು ಒಳ್ಳೇದು ಅನಿಸ್ತೈತಿ ಯಾಕಪ್ಪ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿಗೆ 10,000 ಜನಸಂಖ್ಯೆ ಇರ್ತೈತಿ ಎಳ್ಳೆಳ್ಳೆ ಕೊರೋನಾ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಒಕ್ಕರಿಸಿಕೋದ್ರಿಂದ ಅಲ್ಲಿ ನಮ್ಮ ಬಡ ಜನರಿರ್ಬೋದು ಬಡ ರೈತರಿರ್ಬೋದು ಅವ್ರಿಗೆ ತೊಂದರೆ ಆಗೈತಿ ಮತ್ತು ಏನದು ಕೊರೋನಾದಾಗ ಏನು ಗ್ರಾಮೀಣ ಪ್ರದೇಶದಾಗ ಏನು ನಮ್ಮ ರೈತರು ಏನು ಎಳ್ಳೆ ಕೊರೋನಾದಾಗ ಏನು ತತ್ತರಿಸಿ ಹೋಗಿದಾರಲ್ಲ ಬಡವ್ರು ಅದಾರ ಅವ್ರಿಗೆ ತಲಾ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಆ ಬಡವ್ರ ನೆರವಿಗೆ ನಿಲ್ಬೇಕಂತೇಳಿ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೇನೆ ನಾನು ಮತ್ತು ಬೊಮ್ಮ ಇದು ನಮ್ಮ ಜಿಲ್ಲಾ ಅಧಿಕಾರಿ ಸಾಹೇಬರಿಗೆ ಒಂದು ಮನವಿ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಭಾಳ ಅದಾವ ಏನಪ್ಪ ಅಂತಂದ್ರೆ ಈಗ ಮೊನ್ನೆ ನಾನು JD ಸಾಹೇಬ್ರಿಗೆ ಮಾತಾಡೀನಿ ಬೆಂಕಿ ರೋಗ ಬಂದ ಸೋಯಾಬೀನ್ ನಾಶ ಆಗತೈತಿ ಮತ್ತು ಅದಕ್ಕೆ ಪರಿಹಾರ ಕೊಡ್ರಂದಾಗ ಇದಕ್ಕೆಲ್ಲ ನಾವು ಕೊಡಂಗಿಲ್ಲ ಅಂದಿರು ಇಂಥವೆಲ್ಲ ಅವ್ರು ಹೇಳಿಕೆ ಕೊಡಬಾರ್ದು ಒಂದು JD ಹಾಕ್ಯಾರ ಯಾಕಪ್ಪ ಅಂತಂದ್ರೆ ಈಗ ಮತ್ತು ಏನೋ ಸೋಯಾಬೀನ್ ಕಿತ್ಕೊಂಡು ಸ್ವಲ್ಪ ಬಣಿವೆ ಉಟ್ಕೊಂಡು ಅದ್ರಾಗ ಏನೋ ಒಂದು ಸ್ವಲ್ಪ ಕಾಳು ಕಡಿ ತಕ್ಕೋಬೇಕಂದ್ರೆ ಈಗ ಒಂದು ವಾರ 10 ದಿವಸದಿಂದ ಮಳೆ ಹತ್ತಿ ಅದು ಕೂಡ ನಾಶ ಆಗೈತಿ ಸೋಯಾಬೀನ್ನ ಮತ್ತು ಏನು ಇನ್ನು ಉಳಿದ ಏನು ಬೆಳೆಗಳು ನಾಶ ಆಗಿದಾವಲ್ಲ ನಮ್ಮ ಜಿಲ್ಲೆ ಒಳಗೆ ಅದಕ್ಕೆಲ್ಲ ತಕ್ಷಣ ಪರಿಹಾರ ಘೋಷಣೆ ಮಾಡಿ ತಕ್ಷಣ ಅದನ್ನು ಹಣ ಬಿಡುಗಡೆ ಮಾಡಿ ನಮ್ಮ ರೈತರಿಗೆ ತಲುಪುವಂಥ ಕೆಲಸ ಜಿಲ್ಲಾ ಆಡಳಿತ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ಬರುವ 15 ದಿವಸಗಳಲ್ಲಿ ನಾವು ಉಗ್ರವಾದ ಹೋರಾಟ ಸಾವಿರಾರು ಸಂಖ್ಯೆಯಲ್ಲಿ ನಾವು ರೈತರೆಲ್ಲ ಕೂಡಿ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಜಿಲ್ಲಾ ಇದು ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ನೇಗಿಲೋಗಿ ರೈತ ಸಂಘ ಈ ಸಂದರ್ಭದಲ್ಲಿ ಬೀರಪ್ಪ ದೇಶನೂರ್ ಮಂಜು ಕಿಡ್ತಾಳ್ ಮಲಯ್ಯ ಪೂಜಾರಿ ಪ್ರಸಾದ್ ರುದ್ರಗೌಡ್ ಮಲ್ಲಪ್ಪ ಈರಪ್ಪ ಸೇರಿದಂತೆ ಇನ್ನೂ ಹಲವು ರೈತರು ಉಪಸ್ಥಿತರಿದ್ದರು ನಾಗೇಶ್ ಕುಂಬ್ಳೆ S9 TV ಬೆಳಗಾವಿ